ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿನ್ನೆ ವಿಡಿಯೋ ನೋಡಿರ್ತೀರಾ, ಸ್ವಲ್ಪ ಶಾಪಿಂಗ್ ವಿಡಿಯೋ ಹಾಕಿದ್ದೆ ನಾನು. ಸೊ ಇದು ಅಂದರೆ ಸ್ವಲ್ಪ ನನ್ನ ರುಟೀನ್ ವಿಡಿಯೋ ಹಾಕಿದ್ದೆ ಇವತ್ತು. ಅದ್ರ ಮುಂದಿನ ಕಂಟಿನ್ಯೂ ಏನೇನಾಗುತ್ತೆ ಅನ್ನೋದನ್ನ ಇವತ್ತಿನ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ ಫುಲ್ಲು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿ ಒಂದು ವಿಡಿಯೋಸು ನಿಮಗೆ ಬರುತ್ತೆ ನೋಟಿಫಿಕೇಷನು. ಈಗ ಬಟ್ಟೆ ಪರ್ಚೇಸ್ ಮಾಡಾಯಿತು. ಈಗ ನಾವು ನೆಕ್ಸ್ಟು ದೇವರಿಗೆ ಬೇಕಾಗಿರುವಂತಹ ಕೆಲವೊಂದು ಐಟಮ್ಸ್ನ ನಾವು ಪರ್ಚೇಸ್ ಮಾಡಬೇಕು. ಅಂದರೆ ಈಗ ಬ್ಲೌಸ್ ಪೀಸಸ್, ಟವಲ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಎಲ್ಲಮ್ಮ ದೇವರಿಗೆ ಪಡಲಿಕ್ಕೆ ಕೂಡ ತುಂಬಿಸ್ಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಗ್ರೀನ್ ಕಲರ್ ಬೇಕಾಗುತ್ತೆ ನಮಗೆ ಬ್ಲೌಸ್ ಪೀಸು. ಅದಕ್ಕೆ ನೋಡ್ತಾ ಇದ್ದೀವಿ ಗಾಯ್ಸ್. ಫೈನಲಿ ಒಂದು ಅಂಗಡಿಗೆ ಬಂದು ಬ್ಲೌಸ್ ಪೀಸ್ ತೊಗೊಂಡು ನೆಕ್ಸ್ಟ್ ಇಲ್ಲಿ ನಾವು ಸ್ವಲ್ಪ ಐಟಮ್ ಬೇಕಿತ್ತು, ಅದನ್ನು ತೊಗೊಳೋಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ, ಬ್ಲೌಸ್ ಪೀಸ್ನ ನಾವು ಯಾವ್ಯಾವ ಥರ ತೊಗೊಂಡ್ವಿ ಅಂತ ತೋರಿಸ್ತೀನಿ. ಒಂದೆರಡು ಕಡೆ ವಿಚಾರಿಸಿದ್ವಿ, ಅಷ್ಟು ಕ್ವಾಲಿಟಿ ಕೂಡ ಚೆನ್ನಾಗಿರಲಿಲ್ಲ, ರೈಟ್ ಕೂಡ ಜಾಸ್ತಿ ಹೇಳಿದ್ರು. ಅಂಗಡಿಯಲ್ಲಿ ತೊಗೊಳ್ಳೋದೇ ಉತ್ತಮ ಅನ್ನಿಸ್ತು. ಸೊ ಹಾಗಾಗಿ ಈ ಅಂಗಡಿಗೆ ಹೋಗಿ ಅಲ್ಲಿ ಬಟ್ಟೆ ತೊಗೊಂಡಾದಮೇಲೆ ನಮ್ಮ ಮನೆಯಲ್ಲಿ ಮೂರು ಫಂಕ್ಷನ್ ಮಾಡ್ತಾ ಇದ್ದೀವಿ. ಸತ್ಯನಾರಾಯಣ ಪೂಜೆ, ಮತ್ತು ನವಗ್ರಹ ಹೋಮ, ಮತ್ತು ಯಲ್ಲಮ್ಮ ದೇವಿ ಪಡ್ಲಿಕ್ಕೆ ತುಂಬಿಸೋದು. ಯಲ್ಲಮ್ಮ ದೇವರಿಗೆ ಪಡ್ಲಿಕ್ಕೆ ತುಂಬಿಸಿದಾಗ ಜಾಕೆಟ್ ಪೀಸ್ ಇರಲೇಬೇಕು. ಫಸ್ಟ್ ಆಗಾಗಿ ನಾವು ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಬ್ಲೌಸ್ ಪೀಸ್ ಮತ್ತು ಟವಲ್ ಸತ್ಯನಾರಾಯಣ ಪೂಜೆಗೆ ಅವ್ರಿಗೆ ಅದು ಬ್ರಾಹ್ಮಣರಿಗೆ ಕೊಡ್ತೀವಿ ನಾವು. ಸೊ ಹಾಗಾಗಿ ಟವಲ್ ಮತ್ತು ಟವಲ್ ಮತ್ತು ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಬಂದು 25 ರೂಪಾಯಿದು ಇತ್ತು, 20 ರೂಪಾಯಿದು ಇತ್ತು. ಸೊ ನಾವು ಒಂದು ರೇಂಜಿಗೆ ಇರಲಿ ಅಂತ ಚೆನ್ನಾಗಿರೋದೆ ತೊಗೊಂಡಿದ್ದೀವಿ. 10 ಬ್ಲೌಸ್ ಪೀಸ್ ತೊಗೊಂಡಿದ್ದೀವಿ, 2 ಟವಲ್ ತೊಗೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಪೂಜಾ ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಆ ಅಂಗಡಿಗೆ ಬಂದಿದ್ದೀವಿ. ಪೂಜಾ ಐಟಮ್ಸು ಭದ್ರಾವತಿಯಲ್ಲಿ ಮಾರ್ಕೆಟ್ ರೋಡಲ್ಲಿ ಫಸ್ಟಿಗೆ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿ ಬಂದಿದ್ದೀವಿ ಪೂಜಾ ಐಟಮ್ಸ್ ತೊಗೊಳ್ಳೋಣ ಅಂತ ಗಾಯ್ಸ್. ಓಕೆನಾ? ಅಲ್ಲಿಗೆ ಹೋಗ್ಬೇಕು ಇವಾಗ ನೆಕ್ಸ್ಟು. ಅಲ್ಲಿಗೆ ಹೋಗೋಕ್ಕೆ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಇದೆ ರೋಡು, ಇನ್ನೇನು ಬಂದ್ವಿ ಸರ್ಕಲ್ಗೆ. ಇವಾಗ ಹೋಗಿ ಪೂಜಾ ಐಟಮ್ಸ್ ತೊಗೋತೀವಿ. ಯಾ, ಪೂಜಾ ಐಟಮ್ಸ್ ತೊಗೊಂಬಿಟ್ರೆ ಫಸ್ಟು ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಆದಂಗೆ. ಯಾಕೆಂದರೆ ನವಗ್ರಹ ಹೋಮ ಮಾಡಿಸ್ತಾ ಇದ್ದೀವಲ್ವ, ಹೋಮಗೆ ಪೂಜಾರಿಗಳು ಕೆಲವೊಂದು ಐಟಮ್ ಹೇಳಿರ್ತಾರೆ. ನಮ್ಮಮ್ಮ ಇಲ್ಲಿ ಬಾಳೆಹಣ್ಣು ಕೇಳ್ತಾ ಇದೆ. ಸೊ ಎಲ್ಲ ಒಂದೇ ಹತ್ರ ತೊಗೊಳ್ಬೇಕು ಅನ್ನೋದು ನನ್ನ ಇಂಟೆನ್ಷನು. ಸೊ ಹಾಗಾಗಿ ಒಂದೇ ಹತ್ರ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಬಾಳೆಹಣ್ಣು, ಎಲೆ, ಅಟ್ಕೆ, ಕರ್ಪೂರ, ಅರ್ಶಿನ ಕುಂಕುಮ, ಮತ್ತು ಊದಿನ ಕಡ್ಡಿ, ಮತ್ತು ಹೋಮ ಸುಡ್ಸೋಕ್ಕೆ ಗರ್ಭೆ ಹುಲ್ಲು, ಏನೇನೋ ಬರೆದಿರ್ತಾರೆ ಕಡ್ಡಿಗಳು, ಹೋಮದ ಕಡ್ಡಿಗಳು, ಈ ಥರ ಎಳ್ಳೆಣ್ಣೆ ಹರಳೆಣ್ಣೆ, ಈ ಥರ ಏನೇನು ಬೇಕಾಗ್ಬೋದು ಒಂದು ಪೂಜೆ ಮಾಡೋಕ್ಕೆ. ಒಂದು ಲಿಸ್ಟೇ ಮಾಡಿಟ್ಕೊ ಬಂದಿದ್ದೀನಿ ನೋಡಿ ಇಲ್ಲಿ ನಾನು. ಸೊ ಯಾ, ನಾನು ಇದೇ ಥರ ಶಾಪಿಂಗ್ ಮಾಡಬೇಕು ಅಂದರೆ ಒಂದು ಲಿಸ್ಟೇ ಮಾಡಿಟ್ಕೊಂಡಿರ್ತೀನಿ. ಯಾಕೆಂದರೆ ನಮಗೆ ಬೇಗ ಅದು ಗೊತ್ತಾಗಲ್ಲ, ತಲೆಗೆ ಬರಲ್ಲ. ಸೊ ಹಾಗಾಗಿ ಆ್ಯಂಡ್ ಫ್ರೂಟ್ಸ್ ಕೂಡ ಇಲ್ಲಿ ತೊಗೊಳೋಕ್ಕೆ ಬಂದಿದ್ದೀವಿ. ಅಲ್ಲಿ ಹೋಗಿ ಎಲ್ಲ ತೊಗೊಂಡಾದಮೇಲೆ ಇವಾಗ ನಾವಿಲ್ಲಿ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಇವಾಗ ಅಲ್ಲಿ ಎಲ್ಲ ಥರ ಐಟಮ್ಸು ತೊಗೊಂಡಾಯಿತು. ಇವಾಗ ಇಲ್ಲಿ ಎಲೆ ಅಡಿಕೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಪೂಜೆಗೆ ಎಲ್ಲ ಬೇಕೇ ಬೇಕಾಗುತ್ತೆ, ಮೇನ್ಲಿ ಇದೆ ಅಲ್ವಾ. ಸೊ ಹಾಗಾಗಿ ಎಲೆ ಅಡಿಕೆ ತೊಗೊಂಡು ಮತ್ತು ಇಲ್ಲಿ ಬ್ರಾಹ್ಮಣರಿಗೆ ನೆಕ್ಸ್ಟು ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದೀವಿ. ಗೌರಿ ಹಬ್ಬ ಹತ್ರ ಇರೋದ್ರಿಂದ ನಮ್ಮಮ್ಮ ಇನ್ನೊಂದು ಡಜನ್ ತೊಗೋ ಅಂದರು. ಸೊ ನಾನೊಂದು ಡಜನ್ ತೊಗೋತಾ ಇದ್ದೀನಿ, ನಮ್ಮಮ್ಮ 2 ಡಜನ್, ಮತ್ತು ಬಂದವ್ರಿಗೆ ಗಿಫ್ಟ್ ಕೊಡೋಕ್ಕೆ ಸ್ವಲ್ಪ ಅಂದರೆ ಮುತ್ತೈದೆಯರಿಗೆ ಕೊಡ್ತಾರಲ್ಲ ಅವರಿಗೆ ಮತ್ತು. ಸೊ ಹಾಗಾಗಿ ಇಲ್ಲಿ ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀವಿ. ಮತ್ತು ನಮ್ಮಮ್ಮಂಗೆ ಒಂದು ಏರ್ ಕಲರಿಂಗ್ ಬೇಕಿತ್ತು, ಮತ್ತು ಒಂದು ನಾನು ರೆಡ್ ಮೆಹಂದಿ ತೊಗೊಂಡೆ. ಈ ಅಂಗಡಿಯಲ್ಲಿರೋದು ಅಂದರೆ ಪ್ರತಿಯೊಂದು ಸಿಗುತ್ತೆ. ಭದ್ರಾವತಿ ಮಧು ಅಂಗಡಿ ಬಟ್ಟೆ ಅಂಗಡಿ ಗೊತ್ತು, ಮಧು ಅಂಗಡಿ ಬಟ್ಟೆ ಅಂಗಡಿ ಪಕ್ಕನೇ ಇದೆ. ಪ್ರತಿಯೊಂದು A to Z ಎಲ್ಲ ಥರ ಬ್ರ್ಯಾಂಡೆಡ್ ಐಟಮ್ಸ್ ಸಿಗುತ್ತೆ. ದೊಡ್ಡದು ಇದು, ಬಟ್ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ. ಅಂದರೆ ಮಾಮೂಲಿ ನಾವು ಇಯರಿಂಗ್ ಇದೆಲ್ಲ ತೊಗೋತೀವಿ ಅಂದರೆ ಪ್ರೈಸ್ ಜಾಸ್ತಿ, ಬಟ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಇರುತ್ತೆ. ಬಟ್ ಓಕೆ, ಇಲ್ಲಿ ಎಲ್ಲ ಥರ ಐಟಮ್ಸು ಸಿಗುತ್ತೆ. ಪ್ರತಿಯೊಂದು ಟ್ರೈ ಮಾಡಿ. ಓಕೆನಾ? ನಾನು ಟ್ರೈ ಮಾಡಲೇಬೇಕು ಅನ್ನೋಲ್ಲ, ಬಟ್ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ
ನೆಕ್ಸ್ಟ್ ನಾನು ಅದ್ರ ಪಕ್ಕದಲ್ಲೇ ಒಂದು ಪಾತ್ರೆ ಅಂಗಡಿ ಇದೆ, ಬ್ರಾಹ್ಮಣರಿಗೆ ನಾವಿಲ್ಲಿ ಒಂದು ತಟ್ಟೆ ಗಿಫ್ಟ್ ಕೊಡಬೇಕಿತ್ತು. ಸೊ ಹಾಗಾಗಿ ತಟ್ಟೆ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ತಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೋಗಿ ನಮ್ಮಮ್ಮ ಇನ್ನೊಂದೇನೋ ಪರ್ಚೇಸ್ ಮಾಡಿದೆ, ತೋರಿಸ್ತೀನಿ. ಅದಕ್ಕೆ ಬಂದು 900 ರೂಪಾಯಿ, ಅವ್ರು 1000 ಚಿಲ್ಲರೆ ಏನೋ ಹೇಳಿದ್ರು, ನಾವು ಇಲ್ಲಿ ಒಂದು 900 ರೂಪಾಯಿ ಕೊಟ್ವಿ. ಆ್ಯಂಡ್ ಹೆಸ್ರು ಹಾಕಿಸ್ತಾ ಇದೆ ನಮ್ಮಮ್ಮ. ಓಕೆನಾ ಗೈಸ್, ಈಗ ನೋಡಿ ಹಾಗೆ ರಾ ವಿಡಿಯೋ ಇಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಹೆಸ್ರು ಹಾಕ್ಸೋದಂದ್ರೆ ನಮ್ಮ ಅಮ್ಮಂಗೆ ಇಷ್ಟ. ಸೊ ಹಾಗಾಗಿ ಹೆಸ್ರು ಹಾಕ್ಸ್ತಾ ಇದ್ದಾರೆ, ಅವರು ಕೂಡ ಕೇಳ್ತಾರೆ. ಓ ಎಲ್ಲ ಒಂದೇದ್ರಲ್ಲಿ ಹಾಕಿ ಬಡ್ಸಕ್ ನಮ್ಮಮ್ಮ ಕೇಳ್ತೈತೆ ನೋಡಪ್ಪ. ನಮ್ಮಮ್ಮ ಸಿರಿ ಮೂರು ಸೆಟ್ಟಿನ ತಾಂತೀಯ, ಒಂದ್ರಲ್ಲಿ ಕೋಸಂಬರಿ, ಒಂದ್ಸಲ ಪಲ್ಯ. ಏ ಅಷ್ಟೇ ಇರ್ಬೇಕು ಸುಮ್, ಇದು ಚೆನ್ನಾಗೈತೆ ಸಣ್ಣದು. ಹ್ಮ್ ಯಾರು ತಣ್ಣಲ್ಲ, ಸಿ ಸಿ ಕ್ಯಾಮ್ರಾ ಇರ್ತಾವ ಸುಮ್ನಿರು. ಅವ್ರು 200 ರೂಪಾಯಿಗೂ ಕೊಡ್ತಾರೆ. ಒಳಗೆ ಮೇಡಮ್ ಪೇಪರ್ ಸಿಗುತ್ತೆ, ಇದ್ಯಾವ್ದಮ್ಮ ಮಿಷಿನು? ರೊಟ್ಟಿ ಮಿಷಿನ್ ಸಿಗುತ್ತೆ. ನಾನಿದೆ ನಿಮ್ಮ ಅಂಗಡಿ ಬೇರೆ, ಅದು ಬೇರೆನಾ? ನೀನೊಂದು ಹೇಳಿದ್ನಲ್ಲ ಹೇಳಿ, ಕರೆಕ್ಟ್ ಹೇಳಿ. 1100 ಆಯ್ತು, 1050 ರೂಪಾಯಿ ಹೇಳಿ, 100 ರೂಪಾಯಿ ಕಡಿಮೆ ಮಾಡಿದ್ರೆ 900 ರೂಪಾಯಿ ಕೊಡ್ತೀನಿ. ನಾನು 800 ರೂಪಾಯಿ ಕೇಳಮ್ಮ ಅಂತ. ಇದು 2 ರೂಪಾಯಿ ಕೊಡ ಅಲ್ಲಿ, 900 ರೂಪಾಯಿ ಕೊಡ್ತೀನಿ. ಇಲ್ಲ 900 ರೂಪಾಯಿ ಇದಕ್ಕೆ ಹೆಸರು ಹಾಕ್ಬೇಕೇನು? 1000 ರೂಪಾಯಿ ಕೊಡಿ. ಯಾರ ಹೆಸರು? ಶೋಭಾಬಾಯಿ ಅನನ್ಯ. ಅನನ್ಯ ಹೆಸರು ಯಾಕೆ ಹಾಕ್ತೀಯ ಸುಮ್ ಸುಮ್ನೆ? ಬಾಬುಜನಿಂದ ಹಾಕ್ಸು, ಅನನ್ಯ ಬೇಡ. ಕೇಳಿದ್ರೆ ಒಂದು ರಂಗೋಲಿ ಬಿಡಿಸ್ಕೋಬೇಕು. ಏನು ಬಾ ಅಲ್ಲಿ ಅಂಗಡಿಯಲ್ಲಿ ನೀಟಾಗಿ ಮಾಡ್ಕೊಳ್ಳೋಣ. ಎಲ್ಲ ಹೆಂಗ್ ಹಿಡ್ಕೊಂಡು ಹೋಗ್ತೀಯ ಅಂತ ಏನ ತಗೊಂಡೋಗ್ಬೋದು? ಏನ ತಂತಿಯಲ್ಲಮ್ಮ ಗಾಯ್ಸ್, ಈಗ ಬಟ್ಟೆ ಆಯಿತು, ಬ್ಯಾಂಗಲ್ ಆಯಿತು, ಪಾತ್ರೆ ಆಯಿತು. ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಪ್ರಾವಿಷನ್ ಸ್ಟೋರ್ಗೆ. ಸೊ ಹಾಗಾಗಿ ಈಗ ನಾನು ಪ್ರಾವಿಷನ್ ಸ್ಟೋರ್ಗೆ ಬಂದಿದ್ದೀನಿ. ಅದರಲ್ಲಿ ಏನೇನು ಮಿಸ್ ಇದೆ ಅದನ್ನೆಲ್ಲ ತೊಗೊಳ್ಳೋಣ ಅಂತ. ಪ್ರಾವಿಷನ್ ಸ್ಟೋರಿಗೂ ಅಷ್ಟೇ, ನಾನೆಲ್ಲ ಲಿಸ್ಟ್ ಹಾಕೋಬರ್ತೀನಿ. ಸಕ್ಕರೆ, ರವೆ, ಪ್ರಸಾದ, ಮತ್ತು ನಾವು ಬಂದವ್ರಿಗೆ ಅಡುಗೆ ಮಾಡೋಕ್ಕೆಲ್ಲ ಬೇಕಲ್ಲ. ಸೊ ಹಾಗಾಗಿ ಈ ಥರ ಪ್ರಾವಿಷನ್ ಸ್ಟೋರ್ಗೆ ಬಂದಿದ್ದೀನಿ. ಇದು ಪ್ರಿಪ್ರೇಷನ್ ವಿಡಿಯೋ, ಬಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಒಂದು ವಿಡಿಯೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ನೋಡೋಣ ಅದು ನಿಮಗೆ. ಆದರೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಓಕೆ ಗೈಸ್, ಎಲ್ಲ ತಗೊಂಡಾಯಿತು, ಎಲ್ಲ ತಗೊಂಡು ಈಗ ನಾವು ಮನೆಗೆ ಹೊರಟಿದ್ದೀವಿ ನೋಡಿ. ಇವಾಗ ಮನೆಗೆ ಸಾರಿ ಎಲ್ಲ ತಗೊಂಡು ಹೋಗಿಲ್ಲ ನಾನು, ಬೂದ್ ಕುಂಬಳಕಾಯಿ ಮತ್ತು ಓಮದ ಕಡ್ಡಿಗಳು ಬಿಟ್ಟಿದ್ದೆ. ಸೊ ಅದನ್ನು ಹೋಗಿ ತರೋಣ ಅಂತ ಹೋಗಿದ್ದೆ. ಅಷ್ಟರಲ್ಲೇ ನಮ್ಮಮ್ಮ ಪ್ಯಾಕ್ ಎಲ್ಲ ಮಾಡಿಟ್ಟಿತ್ತು ನೋಡಿ. ಇಷ್ಟು 3 ಐಟಮ್ಸು ಮನೆಗೆ ಬಂದಿದ್ದೀವಿ. ಬೆಳಗ್ಗೆ ಎದ್ದು ತೋರಿಸ್ತೀನಿ ನಾನು ನಿಮಗೆ ಏನೇನು ತಂದಿದ್ದೀವಿ, ಡ್ರೆಸ್ ಹೇಗಿದೆ ಅಂತ ಎಲ್ಲ. ಸೊ ಸದ್ಯಕ್ಕೆ ಇವತ್ತಿಂದ ಈ ವ್ಲಾಗಿಲ್ಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಸೊ ಈಗ ತಾನೇ ಜಸ್ಟ್ ಫೇಸ್ ವಾಶ್ ಆಯಿತು, ಫೇಸ್ ವಾಶ್ ಆಯಿತು, ಊಟ ಆಯಿತು, ಊಟ ಅನ್ನ ಸಾಂಬಾರು ಬೋಟಿ 3 ಊಟ ಮಾಡಿ ಆರಾಮ್ಸಿ ಇವಾಗ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಮ್ಮನೆ ಮಹಾಲಕ್ಷ್ಮಿ ಬಂಗಾರಿ ಆಯಿ ಮಾಡ್ತಾ ಇದೆ, ಎಲ್ರಿಗೂ ಮುತ್ತು ಕೊಡ್ತಾ ಇದೆ. ಆಯಿ ಮಾಡು ಅಂದರೆ ಮುತ್ತು ಕೊಡುತ್ತೆ. ಓಕೆ ಗಾಯ್ಸ್, ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ನೋಡೋಣ ಆದರೆ ಬೆಳಗ್ಗೆ ಏನೇನು ತಂದಿದ್ದೀನಿ ಅಂತೆಲ್ಲ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗ ಯಾವುದು ಬಿಚ್ಚೋ ಪ್ಲ್ಯಾನ್ ಇಲ್ಲ.
ನೋಡೋಣ ಓಕೆನಾ. ಆದರೆ ವಿಡಿಯೋ ಮಾಡಿ ನಿಮಗೆಲ್ಲ ಶೇರ್ ಮಾಡ್ಕೋತೀನಿ ಓಕೆ ಗಾಯ್ಸ್. ನಮ್ಮ ಬೇಬಿ ಅಂದರೆ ನೋಡಿ, ಅವಳು ತೋರಿಸು ತೋರಿಸು ವೀಡಿಯೋ ಮಾಡು ಅವೆಲ್ಲ ತೋರಿಸು ಅಂತ ಕಣ್ಣಿಗೆ ಬಿದ್ದುಬಿಡ್ತು. ಓಕೆ ಓಕೆ ಗಾಯ್ಸ್, ಸದ್ಯಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮತ್ತೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ಮಿಸ್ ಯು. ನಾನು ಲೈವ್ ಮಾಡಿಲ್ಲ ಅದಕ್ಕೆ.